ಕನ್ನಡಿಗರಿಗೆ ನಮ್ಮ ನಾಡಿನ ಈ ಉತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಹಬ್ಬ ನಮ್ಮೆಲ್ಲರನ್ನು ಮಾನಸಿಕವಾಗಿ ಭಾವನಾತ್ಮಕವಾಗಿ ಒಂದುಗೂಡಿಸುವ ಹಬ್ಬವಾಗಿದೆ ಈ ಹಬ್ಬದ ಆಚರಣೆಯು ಬರಿಯ ತೋರಿಕೆಗಾಗಿ ಆಗದೆ ನಾಡಿನ ಏಳಿಗೆಗೆ ಸಾಹಿತ್ಯ ಕಲೆಯ ಸಮಗ್ರ ಅಭಿವೃದ್ಧಿಗೆ ದಾರಿ ಆಗಬೇಕು ನಮ್ಮ ನಾಡು ಕದಂಬರು ಹೊಯ್ಸಳರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಒಡೆಯರು ಮತ್ತು ಮುಂತಾದ ರಾಜರುಗಳಿಂದ ಆಳ್ವಿಕೆಗೊಂಡು ಈ ನಮ್ಮ ಪ್ರಾಂತ್ಯವು ಮೈಸೂರು ಆಸ್ಥಾನದ ದಿವಾನರಾಗಿದ್ದ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯ ಅಧಿಕಾರವಾದ ಕೃಷ್ಣರಾಜ ಒಡೆಯರ ನಿಸ್ವಾರ್ಥ ಸೇವೆಯಿಂದ ಮಾಡ್ಕೊಡ್ತೇನೆ
ಅವರಿಗೆ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಇಂದಿನ ಈ ಸಮಾರಂಭಕ್ಕೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಒಂದು ಸಣ್ಣ ಭೂಗುಚ್ಛದ ಮೂಲಕ ಮಾಡಬೇಕಂತ ಕೇಳ್ಕೊಳ್ತೀರ. ಬನ್ನಿ ಓ ಮಕ್ಕಳಿರ, ಒಕ್ಕರಲ್ ಎಲ್ಲರೂ ಹೋಗಿ ಈ ಒಕ್ಕೂಗ ಈ ಹಿರಿಯ ಕೂಗ ಸಿರಿಗನ್ನಡಂ ಗೆಲ್ಗೆ ಹಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಕನ್ನಡ ತಾಯಿ ಗೆಲ್ಗೆ ಬಾಳ್ಗೆ. ಅದು ಎಷ್ಟೋ ಜನಕ್ಕೆ ಗುರುತ್ತೆ ಏನು ಅಂತಂದ್ರೆ, ಜ್ಞಾನಪೀಠ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತಾ, ರಾಜ್ಯ ಸರ್ಕಾರ ಕೊಡುತ್ತಾ, ಅಥವಾ ಖಾಸಗಿ ವ್ಯಕ್ತಿಗಳು ಕೊಡ್ತಾರ ಅನ್ನೋ ಸತ್ಯವೇ ಗೊತ್ತಿಲ್ಲ. ಬಹಳ ವಿಷಾದದಿಂದ ಹೇಳ್ತೀನಿ, ಎಷ್ಟೋ ಜನ ಮೇಸ್ಟ್ರುಗಳನ್ನ ಈ ಪ್ರಶ್ನೆ ಕೇಳಿದೀನಿ ನಾನು. ಮೇಸ್ಟ್ರುಗಳು ಕೂಡ ಕನ್ನಡದ ಮೇಸ್ಟ್ರುಗಳೇ ಉತ್ತರ ಸರಿಯಾಗಿ ಕೊಟ್ಟಿಲ್ಲ. ನಾವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಅಂತ ಅನ್ನೋ ಒಂದು ಉಪನ್ಯಾಸ ಮಾಲೆಯನ್ನೇ ಹೈಸ್ಕೂಲ್ಗಳಲ್ಲಿ ತಗೊಂಡೋದ್ರೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ವಿ ನಾವು. ಜ್ಞಾನಪೀಠ ಪ್ರಶಸ್ತಿ ಸರ್ಕಾರ ಕೊಡುವಂಥದ್ದಲ್ಲ, ಒಂದು ಖಾಸಗಿ ಸಂಸ್ಥೆ ಕೊಡುವಂಥದ್ದು. ಆದರೆ ಅದಕ್ಕಿರುವಂಥ ಗೌರವ ಎಷ್ಟು ದೊಡ್ಡದಿದೆ. ಒಂದು ಖಾಸಗಿ ಸಂಸ್ಥೆ ಕೊಡುವಂಥ ಪ್ರಶಸ್ತಿ ರಾಷ್ಟ್ರದ ಅತ್ಯುತ್ತಮ ಅತ್ಯುನ್ನತ ಶ್ರೇಣಿಯ ಪ್ರಶಸ್ತಿ ಆಗುತ್ತೆ ಅನ್ನೋದಾದರೆ ಭಾಷೆಗೆ ಇನ್ನೆಷ್ಟು ಶಕ್ತಿ ಇದೆ ಅಂತ ಹೇಳಿ. ಅದರಲ್ಲಿ ಯಾವುದೇ ಲಾಭಿ ನಡೆಯಲ್ಲ, ಯೋಗ್ಯತೆ ಮೇಲೆ ಕೊಡುವಂಥದ್ದು. ಸೊ ಈ ಥರದ ಬೇರೆ ಬೇರೆ ನೆಲೆಗಳಿಗೆ ಭಾಷೆಯ ಬೆಳವಣಿಗೆಗೆ ನಾವು ಪೂರಕವಾಗಿ ನಿಲ್ಲಬೇಕಾಗತ್ತೆ. ಈಗ ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ, ನಿಮ್ಮ ಗಮನದಲ್ಲಿರಲಿ, ನಾನು ಬಿಕಾಂ ಗ್ರಾಜುಯೇಟ್ ಬೇಸಿಕಲಿ. ಅದಾದಮೇಲೆ ನಾನು ಕನ್ನಡದಲ್ಲಿ ಎಂ ಎ ಮಾಡಿ ಕನ್ನಡದಲ್ಲಿ ಪಿ ಎಚ್ ಡಿ ಮಾಡಿಕೊಂಡು ಕನ್ನಡದಲ್ಲಿ ಒಂದಿಷ್ಟು ಕೆಲಸ ಮಾಡ್ಕೊಂಡು ಬಂದೆ. ಗೊತ್ತಿಲ್ಲ ಅದು ಹೇಗೆ ನಮ್ಮನ್ನು ಆ ಕಡೆ ಹೇಳ್ಕೊಂಡೋಯ್ತು. ಬಹುಶಃ ನನಗೆ ಇಂಗ್ಲೀಷ್ ಬರದೇ ಇದ್ದರಿಂದ ಕನ್ನಡದ ಕಡೆ ಕೆಲಸ ಮಾಡಿರ್ಬೋದು. ಸೊ ಆಗ ಅನ್ಸುತ್ತೆ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ, ಬೇರೆ ಭಾಷೆಗಳನ್ನು ಎಷ್ಟು ಬೇಕಾದರೂ ಕಲೀರಿ, ನೀವು ಕನ್ನಡಕ್ಕೆ ಅದನ್ನು ಅಳವಡಿಸೋದು ಹೇಗೆ, ಕನ್ನಡೀಕರಿಸೋದು ಹೇಗೆ. ನಮಗೆ ಇವತ್ತು ಎಷ್ಟು ಅನುವಾದಗಳು ಸಿಗ್ತವೆ ಅಂತಂದರೆ, ಗೂಗಲ್ ಅನುವಾದ ದಯವಿಟ್ಟು ನೋಡಬೇಡಿ, ನಿಮ್ಮನ್ನು ದಿಕ್ಕು ತಪ್ಪಿಸುತ್ತೆ. ಗೂಗಲ್ ಕೊಟ್ಬಿಟ್ರೆ, ಇಂಗ್ಲೀಷ್ನ ಗೂಗಲ್ ಕೊಟ್ಟರೆ ಕನ್ನಡ ಮಾಡಿಕೊಡುತ್ತೆ. ಆದರೆ ದಯವಿಟ್ಟು ಆ ಕನ್ನಡವನ್ನು ಓದಬೇಡಿ, ನಮಗೆ ಬರೋ ಭಾಷೆನೂ ಮರ್ತೋಗುತ್ತೆ. ಅದನ್ನು ನೋಡಿದ್ರೆ ಸೆಂಟೆನ್ಸ್ ಫಾರ್ಮೇಷನ್ನೇ ಅಧ್ವಾನ ಆಗಿರುತ್ತೆ. ದಯವಿಟ್ಟು ಅದನ್ನು ನೋಡಬೇಡಿ. ಅನುವಾದವನ್ನು ಸಾಕಷ್ಟು ಜನ ಮಾಡಿಕೊಟ್ಟಿದ್ದಾರೆ. ಮೊದಲ ಹೊಸಗನ್ನಡ ಕಾವ್ಯದ ಮುಂಗೋಳಿ ಅಂತ ಹೇಳುವಂಥ ಮುದ್ದಣ ಅನುವಾದ ಕಾರ್ಯವನ್ನು ಮಾಡ್ತಾನೆ. ಮುದ್ದಣ ಮನೋರಮೆ ಇರುವ ವಿವಿಧ ವಿಭಾಗದ ಮುಖ್ಯಸ್ಥರೇ, ನನ್ನ ಸಹೋದರಿಯಳೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಮತ್ತೊಮ್ಮೆ ಕನ್ನಡೋತ್ಸವದ ಶುಭಾಶಯಗಳು. ಈ ಸಮಾರಂಭ ಕೊನೆ ಹಂತಕ್ಕೆ ತಲುಪಿದೆ ದೇವರ ಕೃಪೆಯಿಂದ. ಇದಕ್ಕೆ ಕಾರಣರಾದವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ವಾಡಿಕೆ, ನಮ್ಮ ಸಂಸ್ಕೃತಿ. ಹಾಗಾಗಿ ನಮ್ಮೊಟ್ಟಿಗೆ ನಮ್ಮ ಕಾಲೇಜಿಗೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬೈರೇಗೌಡ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಆಹ್ವಾನವನ್ನು ಒಪ್ಪಿ ಇಷ್ಟು ದೂರ ಬಂದು ತಮ್ಮ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಎಷ್ಟೋ ಕೃತಿಗಳ ಅಭ್ಯಾಸ ಮಾಡಿದ್ದಾರೆ, ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಸಂಗತಿ ಅವರು ವಿಚಾರಿಸಿರುವುದು ಈ ಮೂಲಕ, ಮುದ್ದಣ್ಣ ಮನೋರಮೆ ಅಂತ ಒಂದು ಪಾಠ ನಮಗೆ 10ನೇ ಕ್ಲಾಸಲ್ಲಿ ಇದ್ದು ಇವತ್ತು ನನಗೆ ನೆನಪಿದೆ. ಅದರಲ್ಲಿ ಮುದ್ದಣ್ಣ ಅವರು ಏನೊಂದು ಸಂಕಲನ ಹೇಳ್ತಾರೆ, ಮನೋರಮೆಗೆ ಅರ್ಥ ಆಗುವುದಿಲ್ಲ. ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಯಿತು.
ಆಮೇಲೆ 1973 ರಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು. 1956 ರಿಂದ ನಾವು ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ಎಂದು ನಾವು ನಮ್ಮ 77ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ರಾಜ್ಯವನ್ನು ಅಸ್ತಿತ್ವಕ್ಕೆ ತರಲು ಶ್ರಮಿಸಿರುವ ಮಹಾನ್ ವ್ಯಕ್ತಿಗಳ ಬಲಿದಾನವನ್ನು ನಾವು ಪ್ರತಿ ವರ್ಷ ಜ್ಞಾಪಿಸಿಕೊಳ್ಳುತ್ತೇವೆ, ನಮಿಸುತ್ತೇವೆ. ಯಶಸ್ವಿಯಾಗಬೇಕಾದ್ರೆ ಇದಕ್ಕೆ ಮಾರ್ಗದರ್ಶನ ತುಂಬಾ ಮುಖ್ಯವಾದ ಸಲಹೆ ಮಾರ್ಗದರ್ಶನ ಆಗಿದ್ದಂತಹ ನಮ್ಮ ರಾಷ್ಟ್ರಪಾಲರು ಹಸನ್ಮುಖಿ ಸ್ವಭಾವ, ಸರಳ ವ್ಯಕ್ತಿತ್ವ. ಸೊ ಇಲ್ಲಿ ಈ ಸಮಾರಂಭಕ್ಕೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ ಸೊ ವಂದನೆಗಳನ್ನು ತಿಳಿಸುತ್ತಾರೆ. ಹಾಗೂ ನನ್ನ ಸ್ನೇಹಿತರಾದ ಪ್ರೊಫೆಸರ್ NS ಕುಮಾರ್ ಸಾರ್ ಅವರು, ಸಿವಿಲ್ ವಿಭಾಗದ ಮುಖ್ಯಸ್ಥರು ಈ ನಮ್ಮ ಸಮಾರಂಭಕ್ಕೆ ಬಂದು ಸಭಿಕರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರು ಕೂಡ ನಮ್ಮ ಸಮಿತಿ ಮತ್ತು ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸುತ್ತಾರೆ. ಈ ಸಮಾರಂಭದ ಸಂಚಾಲಕರಾದ ಶ್ರೀ ಮೈ ಮಹಮ್ಮದ್ ಖಾನ್ ರವರು ಹಗಲು ರಾತ್ರಿ ಕಷ್ಟಪಟ್ಟು ತುಂಬ ಮುತರ್ಜಿಯಿಂದ ಈ ಸಮಾರಂಭವನ್ನು ಆಚರಿಸಿದ್ದಾರೆ. ಸೊ ಅವ್ರು ಮಾತಾಡೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಕುಮಾರವ್ಯಾಸರು ಮತ್ತೆ ಜನ್ಮ ತಾಳಿದ್ದಾರೆ ಅನ್ಸುತ್ತೆ. ಅಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಸೊ ಮತ್ತೆ ನಮ್ಮ ನಿರೂಪಣಕಾರ ಮಹೇಶ್, ಡಾಕ್ಟರ್ ಮಹೇಶ್ ಅವರು ಕೂಡ ತುಂಬ ಸುಂದರವಾಗಿ ಈ ಕಾರ್ಯಕ್ರಮವನ್ನು ವಿಂಗಡಣೆ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ, ಸಿಬ್ಬಂದಿ ವರ್ಗದವರಿಗೂ ನಿಮ್ಮ ಪರವಾಗಿ ವಂದನೆಗಳು. ಕಡೆಯದಾಗಿ ವಿದ್ಯಾರ್ಥಿನಿಯರಿಗೂ ನಮ್ಮ ಸಮಿತಿಯ ಪರವಾಗಿ ವಂದನೆಗಳು. ಸೊ ಕಲಿಯೋಕ್ಕೆ 100 ಭಾಷೆ, ಆಡೋಕ್ಕೆ ಒಂದೇ ಭಾಷೆ, ಅದು ನಿಮ್ಮ ದಕ್ಷಿಣ ಕನ್ನಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜನ ಕನ್ನಡ. ರವಿ ಸಾಮಾನ್ಯವರಿಗೆ ವಂದನೆಗಳು.